ಆಧುನಿಕ ಜಗತ್ತು ಬೆಳೀತಾ ಇದ್ದಂತೆ ದೇಶ ದೇಶಗಳ ನಡುವಿನ ಅಂತರ ದೂರವಾಗ್ತಿದೆ. ಯಾರು ಎಲ್ಲಿ ಬೇಕಾದರೂ ಹೋಗಿ ಬದುಕಬಹುದು, ನೆಲೆಯನ್ನ ಕಂಡುಕೊಳ್ಬಹುದು ಅಂತ ಯಾವಾಗಲೂ ಮಾತಾಡ್ತಿರ್ತಾರೆ. ಆದರೆ ಇಂತಹ ಮಾತುಗಳು ಅಕ್ಷರಶಃ ಸುಳ್ಳಾಗ್ತಿದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅಂದರೆ ಅಮೆರಿಕ, ಕೆನಡಾ ಮತ್ತು ಯುರೋಪ್ನಲ್ಲಿ ಭಾರತವೂ ಸೇರಿ ಏಷ್ಯಾದಿಂದ ವಲಸೆ ಹೋದವರ ಮೇಲೆ ಜನಾಂಗೀಯ ದಾಳಿ ನಡೆಸ್ತಾ ಇರುವ ಕೇಸ್ಗಳು ದಿನದಿಂದ ದಿನ ಹೆಚ್ಚಾಗ್ತಾ ಇದೆ. ಹೌದು, ಅದರಲ್ಲೂ ಕೆನಡಾ ಇತ್ತೀಚೆಗೆ ಕೋಮುವಾದಿ ಕೂಪದಲ್ಲಿ ನರಳ್ತಾ ಇದೆಯಾ ಎಂಬ ಅನುಮಾನ ಮೂಡ್ತಾ ಇದೆ. ನಿನ್ನೆ ಒಟೋರಿಯೋ ಪ್ರಾಂತ್ಯದಲ್ಲಿ ಮುಸ್ಲಿಂ ಕುಟುಂಬವೊಂದನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ನಾಲ್ವರ ಮೇಲೆ ಟ್ರಕ್ ಅನ್ನ ಹರಿಸಿ ಕೊಲೆ ಮಾಡಿದ್ದಾನೆ ಮತಾಂಧ. ಇದು ತಾಜಾ ಉದಾಹರಣೆಯಾದರೂ ಕೊರೋನಾ ಪಿಡುಗು ಹೆಚ್ಚಾದ ಬಳಿಕ ಕೆನಡಾದಲ್ಲಿ ಇಂತಹ ಘಟನೆಗಳು ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಕೊರೋನಾ ನಡುವೆ ಏಷ್ಯಾದಿಂದ ವಲಸೆ ಹೋಗಿ ನೆಲೆಸಿರುವವರ ಮೇಲೆ ಭೀಕರ ದಾಳಿ ನಡೀತಾ ಇದೆ. ಅದರಲ್ಲೂ ಅತಿ ಹೆಚ್ಚು ಏಷ್ಯಾದವರೇ ವಾಸವಾಗಿರುವ ವ್ಯಾಂಕೋವರ್ ನಗರದಲ್ಲಿ ಭಾರೀ ಪ್ರಮಾಣದಲ್ಲಿ ಜನಾಂಗೀಯ ದಾಳಿ ಘಟನೆಗಳು ವರದಿಯಾಗ್ತಿದೆ. ಇದು ಅಮೆರಿಕದಲ್ಲಿ ನಡೀತಾ ಇರುವ ದಾಳಿಗಿಂತಲೂ ಕ್ರೂರ, ಅತಿ ಹೆಚ್ಚು ಅಂತ ಇದೆ ಅಂಕಿ ಅಂಶಗಳು. ಇನ್ನು ವ್ಯಾಂಕೋವರ್ ಕೆನಡಾದ ಪಶ್ಚಿಮ ಕರಾವಳಿಯ ನಗರ. ಇಲ್ಲಿ ಪ್ರತಿ ಇಬ್ಬರಲ್ಲಿ ಒಬ್ಬ ಏಷ್ಯಾ ಮೂಲದವನು ಆಗಿರ್ತಾನೆ. ಹೀಗೆ ಭಾರೀ ಪ್ರಮಾಣದಲ್ಲಿ ಏಷ್ಯಾದಿಂದ ಜನರು ವ್ಯಾಂಕೋವರ್ ನಗರಕ್ಕೆ ವಲಸೆ ಬಂದಿದ್ದಾರೆ. ಹಲವು ದಶಕಗಳಿಂದಲೂ ಕೂಡ ಇಲ್ಲಿ ಜನರು ಒಗ್ಗಟ್ಟಿನಿಂದ ಬದುಕ್ತಿದ್ರು. ಆದರೆ ಈಗ ವ್ಯಾಂಕೋವರ್ ನೆಮ್ಮದಿಯೇ ಹಾಳಾಗಿ ಹೋಗಿದೆ. ಒಂದು ವರ್ಷದ ಅವಧಿಯಲ್ಲಿ ಏಷ್ಯಾ ಜನರ ಮೇಲೆ ಜನಾಂಗೀಯ ದಾಳಿಯ ಸಾವಿರಾರು ಘಟನೆಗಳು ವರದಿಯಾಗಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಹೀಗಾಗಿ ಏಷ್ಯಾದ ಮೂಲ ನಿವಾಸಿಗಳಿಗೆ ವ್ಯಾಂಕೋವರ್ ನಗರದಲ್ಲಿ ನೆಮ್ಮದಿಯಾಗಿ ಬದುಕೋಕೆ ಆಗ್ತಾ ಇಲ್ಲ. ಈ ಆತಂಕಕ್ಕೆ ಬೆಂಕಿ ಹಚ್ಚುವಂತೆ ನಿನ್ನೆ ಮುಸ್ಲಿಂ ಕುಟುಂಬದ ಮೇಲೆ ಟ್ರಕ್ ಅನ್ನು ಹರಿಸಿ ಕೊಲೆ ಮಾಡಲಾಗಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಭಾರತೀಯರು ವಲಸೆ ಹೋಗಿರುವ ದೇಶಗಳಲ್ಲಿ ಕೆನಡಾ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಯಾಕಂದ್ರೆ ಕೆನಡಾದಲ್ಲಿ ಭಾರತೀಯರ ಸಂಖ್ಯೆ ಬಹುದೊಡ್ಡದು. ಏಷ್ಯಾ ಮೂಲದವರ ಲೆಕ್ಕವನ್ನ ತೆಗೆದುಕೊಂಡ್ರೆ ಭಾಗಶಃ ಕೆನಡಾದಲ್ಲಿ ನಮ್ಮವರೇ ವಾಸ ಮಾಡ್ತಿದ್ದಾರೆ. ಇತ್ತೀಚಿನ ದಿನದಲ್ಲಿ ಕೆನಡಾ ಕೋಮುವಾದ ಎಂಬ ಕೂಪಕ್ಕೆ ಬೀಳ್ತಿದ್ಯಾ ಅನ್ನೋ ಅನುಮಾನ ಎಲ್ಲರಲ್ಲೂ ಕಾಡ್ತಿದೆ. ಕೆನಡಾ ಶಾಂತ ದೇಶ ಎಂಬ ಕಾರಣಕ್ಕಾಗಿ ಏಷ್ಯನ್ನರು ಅಲ್ಲಿಗೆ ಹೋಗಿ ನೆಲೆಸ್ತಿದ್ರು. ಆದರೆ ಈಗಿನ ಬೆಳವಣಿಗೆಗಳು ತೀವ್ರವಾದ ಆತಂಕವನ್ನು ಸೃಷ್ಟಿಸ್ತಾ ಇದೆ. ಭಾರತ ಮೂಲದವರ ಮೇಲೂ ಹಲ್ಲೆಗಳು ಹೆಚ್ಚಾಗ್ತಿರೋದು ಜನಾಂಗೀಯ ದಾಳಿಯ ಕಿಚ್ಚಿಗೆ ತುಪ್ಪ ಸುರಿದಂತೆ ಕಾಣ್ತಿದೆ.